ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ನೋಡಿ, ಈಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ನಾವು ರಜಾ ಇತ್ತಲ್ಲ, ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು, ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಹೋಗಬೇಕು ಇಲ್ಲಿಗೆ ಅಂತ. ಇವಾಗ ಟೈಮ್ ಆಯಿತು, ಎಲ್ಲರೂ ಫ್ರೀ ಆದರೂ ಫ್ರೀ ಮಾಡಿಕೊಂಡ್ರು. ಸೊ ನಾವು ಬುಕ್ ಮಾಡಿಕೊಂಡು ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಈ ರೆಸಾರ್ಟ್ ಇರೋದು ಕನಕಪುರ ರೋಡ್ ಹತ್ರ. ರೆಸಾರ್ಟ್ಗೆ ನಾನು ಈ ಅಂದರೆ ಬೆಂಗಳೂರು ಹತ್ತತ್ರ ಇರೋವಂಥ ರೆಸಾರ್ಟ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಹೋಗ್ತಾ ಇರೋದು ಒನ್ ಡೇ ಪ್ಯಾಕೇಜ್ ತೊಗೊಂಡಿದ್ದೀವಿ. ಮಾಮ, ಆಂಟಿ, ನಿರಂಜನ್, ನಾನು, ಡ್ಯಾಡಿ, ಸಂದೀಪ್, ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ. ಡೇ ಔಟ್ ಪ್ಯಾಕೇಜ್ ಕೂಡ ಇದೆ. ನಾವು ಫುಲ್ ಡೇ ಅಂದರೆ ಒನ್ ಡೇ ಒನ್ ನೈಟ್ ತೊಗೊಂಡಿದ್ದು. ಇದರಲ್ಲಿ ಏನೇನು ಇನ್ಕ್ಲೂಡ್ ಅಂದರೆ, ಚೆಕ್ಇನ್ ಇರೋದು ಮಧ್ಯಾಹ್ನ, ಲಂಚ್ ಇನ್ಕ್ಲೂಡ್ ಇರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್, ಮತ್ತು ನೈಟ್ ಡಿನ್ನರ್, ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್. Take the exit toward Kanakapura Road. In 600 meters, make a U-turn. ಮುಂದೆ ಹೋಗಿ ಯೂಟರ್ನ್ ಮಾಡಬೇಕು. ಇಲ್ಲೇ ರೈಟ್ ಇದ್ರೆ ಇಲ್ಲೇ ರೈಟ್ ತಗೋ. ಹಾಂ, ಇಲ್ಲಿ ಮಾತ್ರ ರೋಡ್ ಚೆನ್ನಾಗಿದೆ. ಹಂಗಂತ ಫುಲ್ಲು ರೋಡು ಚೆನ್ನಾಗಿದೆ ಅಂತ ಅನ್ಕೋಬೇಡಿ. ತುಂಬ ಟೈಮ್ ಕನ್ಸ್ಯೂಮಿಂಗ್ ಹೋಗೋಕ್ಕೆ, ಮಿನಿಮಮ್ 1 hour ಅಥವಾ 1.5 ಅವರ್ ಆದರೂ ಬೇಕೇ ಬೇಕು. ಇಷ್ಟು ದಾರಿ ಮಾತ್ರ, ಒಂದು 5 ನಿಮಿಷ ಅಷ್ಟು ಮಾತ್ರ ರೋಡು ತುಂಬ ಚೆನ್ನಾಗಿರೋದು ಸಿಕ್ತು. ಆಮೇಲೆ ರೋಡು ತುಂಬ ನ್ಯಾರೋ, 2-way ರೋಡ್ಸ್ ಇರೋದ್ರಿಂದ ತುಂಬ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಓವರ್ಟೇಕ್ ತೊಗೊಳೋಕ್ಕಾಗಲ್ಲ. ಒಂದು ದೊಡ್ಡ ಲಾರಿ ಸಿಕ್ಬಿಟ್ರೆ ಅಂತೂ ಅದರಿಂದನೇ ಹೋಗ್ತಾ ಇರಬೇಕು. ಹಾಗೆ ಆಯಿತು ನಮಗೆ, 1.5 hours ಆಯಿತು ಹೋಗೋದಕ್ಕೆ. ಕನಕಪುರ ಹತ್ರ ಅದೇ ನೈಸ್ ರೋಡಿಂದ ಕನಕಪುರ ರೋಡ್ ಜಾಯಿನ್ ಆಗಿಬಿಟ್ಟು ಅಲ್ಲಿಂದ ಸ್ಟ್ರೈಟ್ ಬಂದು ಒಂದು ಕಡೆ ತೊಗೊಂಡಿದ್ದು. ನೀವು ಗೂಗಲ್ ಮ್ಯಾಪ್ನ ಫಾಲೋ ಮಾಡ್ಕೊಂಡ್ರೆ ಬೇಕಾದ್ರೆ ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಹೋದ್ರೂ ಇಲ್ಲಿ ನಮ್ಗೊಂದು ಕಡೆ ದಾರಿ ತಪ್ಪಿತು. ಆದರೂ ಹಾಗೆ ನೋಡ್ಕೊಂಡು ಹೋದ್ವಿ ಕೇಳ್ಕೊಂಡು. ಫೈನಲಿ ರೆಸಾರ್ಟ್ಗೆ ಎಂಟ್ರಿ ಆದ್ವಿ. ಈ ರೆಸಾರ್ಟ್ ಹೆಸರೇನು ಅಂತಂದರೆ ಆಮೆಗುಂಡಿ ರೆಸಾರ್ಟ್ ಅಂತ. ನೀವು ಇದ್ರ ಬಗ್ಗೆ ಬೇಕಾದರೆ ಗೂಗಲಲ್ಲಿ ಒಂದು ಸತಿ ನೋಡಿ, ತುಂಬ ಚೆನ್ನಾಗಿದೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಪ್ರೈಸ್ ಎಲ್ಲ ಎಷ್ಟಾಯಿತು, ಏನು ಊಟ ಎಲ್ಲ ಹೇಗಿತ್ತು ಅಂತ. ನಾವು ಟೋಟಲ್ 6 ಅಡಲ್ಟ್ಸ್ ಹೋಗಿದ್ದು, 2 ಮಕ್ಕಳು. ಮಕ್ಕಳಿಗೆ ಚಾರ್ಜಸ್ ಇಲ್ಲ, ಬಟ್ 5 ಎಬೋವ್ ಹಾಫ್ ಚಾರ್ಜಸ್ ಇದೆ. ರೆಸಾರ್ಟ್ ಎಂಟ್ರೆನ್ಸ್ ಇದು. ಚೆಕ್ಇನ್ನು 2:00 ಇದೆ, 2 PM ಮಧ್ಯಾಹ್ನ, ಮತ್ತು ಚೆಕ್ಔಟು ನೆಕ್ಸ್ಟ್ ಡೇ 12 PM. ಬಟ್ ನಾವು 12 ಹೋಗ್ಬೋದು ರೆಸಾರ್ಟ್ಗೆ, ಬಟ್ ರೂಮ್ ಚೆಕ್ಇನ್ ಇರೋದು 2:00. ಲಂಚ್ ಎಲ್ಲ ಇರೋದ್ರಿಂದ ನೀವು 12:00 ಹೋದರೆ ರೆಸಾರ್ಟ್ ಎಲ್ಲ ಒಂದು ರೌಂಡ್ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು 2 ರೂಮ್ ತಗೊಳ್ಬೋದು. ರಿಸೆಪ್ಷನ್ ಇದೆ ರೀ ಏನು? ನಾವು ಫಸ್ಟು ಹೊರಟು ಬಿಟ್ವಿ. ಮಾಮ, ಆಂಟಿ ಆನ್ ದಿ ವೇ ಇದಾರಂತೆ, ಇನ್ನೂರೊಂದು 5 ಆಗುತ್ತಂತೆ ಬರೋದಕ್ಕೆ. ಈ ವಿಡಿಯೋ ನಾನು ಆ್ಯಕ್ಚುಲಿ ನಾವು ಹೋಗಿರೋದು ನಿನ್ನೆ ಅಲ್ಲ,
ಸುಮಾರು ದಿನ ಆಯಿತು ಹೋಗಿ, ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ಸೊ ಇವಾಗ ಮಾಡ್ತಾ ಇದ್ದೀನಿ. ನಾವು ಹೋದಾಗ ಸ್ವಲ್ಪ ಮಳೆ ಡ್ರಿಜಲ್ ಆಗ್ತಾಯಿತ್ತು, ಆಮೇಲೆ ಒಂದು 10 ನಿಮಿಷ ಆದಮೇಲೆ ಜೋರೇ ಆಗಿಬಿಡ್ತು. ಆ್ಯಕ್ಚುಲಿ ರೆಸಾರ್ಟ್ಗೆಲ್ಲ ಹೋದಾಗ ತುಂಬ ಜೋರು ಮಳೆ ಬಂದುಬಿಟ್ರೆ ನಾವು ಗೇಮ್ಸ್ ಎಲ್ಲ ಆಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ, ರೂಮಲ್ಲೇ ಇರಬೇಕಾಗತ್ತೆ. ಮಳೆ ಇಲ್ಲದೆ ಹೋದರೆ ಅಂದರೆ ಕೂಲಾಗಿದ್ದರೆ ಚೆನ್ನಾಗಿರುತ್ತೆ, ಮಳೆ ಬರದೆ ಹೋದರೆ ನಾವೆಲ್ಲ ಕಡೆ ಓಡಾಡಿಕೊಂಡು ಆಟ ಆಡಿಕೊಂಡು ಗೇಮ್ಸ್ ಎಲ್ಲ ಆಟ ಆಡಿಕೊಂಡು ಚೆನ್ನಾಗಿರುತ್ತೆ ಒಂಥರ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗೇ ಇರುತ್ತೆ, ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಎಲ್ಲನೂ. ರೂಮ್ಸ್ ಎಲ್ಲ ಇಲ್ಲಿ ರೈಟ್ ಸೈಡಲ್ಲೇ ಇರುತ್ತೆ ನೋಡಿ. ಈ ರೂಮು ನಾವು ತೊಗೊಂಡಿದ್ದು, ಕಿಡ್ಸ್ ಇರೋದ್ರಿಂದ ನಮಗೆ ಈ ಡಿಲಕ್ಸ್ ರೂಮ್ ಕೊಟ್ಟಿದ್ದಾರೆ. 2 ಕ್ವೀನ್ ಸೈಜ್ ಬೆಡ್ ಇದೆ, ಸೊ ನನಗೆ ಸಂದೀಪ್ಗೆ ಪರಿಣಿತ ನಿಶಾಂತ್ಗೆ ಕರೆಕ್ಟಾಗಿದೆ ಇದು, ತುಂಬ ಇಷ್ಟ ಆಯಿತು ನನಗೆ ರೂಮು. ಡಿಸ್ಟರ್ಬೆನ್ಸ್ ಎಲ್ಲ ಏನೂ ಇರಲ್ಲ, ಬಟ್ ಎಂಟ್ರೆನ್ಸಲ್ಲೇ ರಿಸೆಪ್ಷನ್ ಆದಮೇಲೆ ಫಸ್ಟು ಬರೋ ರೂಮೇ ಈ ಡಿಲಕ್ಸ್ ರೂಮು. ನೀವು ಮಕ್ಕಳಿದ್ರೆ ಬೆಟರು ಇದನ್ನೇ ಕೇಳಿ ತಗೊಳ್ಳಿ. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಕಡೆ ರೈಟ್ ಸೈಡು ಈ ಆರೋ ಮಾರ್ಕ್ಸ್ ಎಲ್ಲ ಹಾಕಿದಾರಲ್ಲ, ಅಲ್ಲಿ ರೆಸ್ಟೋರೆಂಟ್ ಇದೆ, ಮತ್ತು ಎಲ್ಲ ಆ್ಯಕ್ಟಿವಿಟೀಸು ಗೇಮ್ಸು ಎಲ್ಲ ಇಲ್ಲೇ ಬರುತ್ತೆ. ರೈನ್ ಡ್ಯಾನ್ಸು ಅಲ್ಲಿ ಅಷ್ಟು ಜಾಗ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಇಲ್ಲಿ ಜಿಪ್ ಲೈನ್ ಹಾಕಿದ್ದಾರೆ ಮೇಲ್ಗಡೆ. ರೆಸ್ಟೋರೆಂಟ್ ಪಕ್ಕನೇ ಪೂಲ್ ಇರೋದು. ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಪ್ರಣೀತ ಕೀಳ್ಬೇಡ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡ್ವೆಂಚರ್ ಗೇಮ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತೀರ? ಸರ್ ಎರಡ್ ಹಗ್ಗದ ಮಧ್ಯೆ ಕಾಲು ಸೈಡಲ್ಲಿ ಇಡಬಾರ್ದಾ? ಮಾಮ ಜಂಪ್ ಆಗುತ್ತೆ, ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಜಂಪ್ ಆಗುತ್ತೆ.
ವಾಪಸ್ ಬರೋದು ಆ ಕಡೆಯಿಂದ ಬರಬೇಕಾ? ಆ ಕಡೆಯಿಂದನೂ ಬರ್ಬೋದು, ಹಿಂಗೆ ಬೇಕಾದ್ರೆ ನೀವು ಮಾಡಲ್ವ? ಇದೊಂದೇ ಲಾಸ್ಟ್ ಮಾಡ್ತೀನಿ ಆ ಕಡೆಯಿಂದ ಬಂದು ಅವ್ರು ಆ ಕಳಿಸ್ತಾರೆ ಕಡೆ. ನೋಡಕ್ ಈಸಿಯಾಗಿ ಕಾಣಿಸ್ತಿತ್ತು, ಅಲ್ಲೋಗಿ ನಿಂತ್ಕೊಂಡ್ಮೇಲೆ ಸಖತ್ ಭಯ ಆಯಿತು. ಯಪ್ಪ ಹೋಗೋಕ್ಕಾಗಲ್ಲಪ್ಪ, ನಾನು ಹೋಗಲ್ಲ ಅಂತಿದ್ದೆ. ಆಮೇಲೆ ಹೆಂಗೋ ಹೋದೆ. ಸ್ಟಾರ್ಟಿಂಗ್ ಸ್ವಲ್ಪ ಒಂಚೂರು ಒಂದು 4-5 ಇಡೋಷ್ಟು ಭಯ ಆಯಿತು, ಆಮೇಲೆ ಅಡ್ಜಸ್ಟ್ ಆಯಿತು. ಆಮೇಲೆ ಇದಾದ್ಮೇಲೆ ಒಂದು 4-5 ಸತಿ ಅದನ್ನೇ ಮಾಡ್ತಾ ಇದ್ದೆ. ಮಾಮ ನೋಡಿ ಎಷ್ಟು ಸಖದಾಗ ಹೋಗ್ತಾ ಇದೆ ಅಂತ. ಮಾಮ, ನಿರಂಜನ್, ನಾನು ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಆಮೇಲೆ ಆಂಟಿ ನೋಡ್ಬಿಟ್ಟು ನಾನು ಬರ್ತೀನಿ ಅಂತ ಆಂಟಿನು ಬಂದ್ರು. ಮಕ್ಕಳಂತೂ ಪೂಲ್ನ ಎಂಜಾಯ್ ಮಾಡಿದ್ರು ಮಾಡಿದ್ರು ಅಂದರೆ ಎದ್ದು ಬಂದರು ಅಂದರೆ ಬರ್ತಾನೇ ಇಲ್ಲ. ಏ ನೀನ್ ದಬ 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 ಅಂತ ಒಳಗಡೆ ಬಿಡಮ್ಮ ಸ್ವಲ್ಪ.
ಮಾಮ ಫ್ಲೋಟ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಆಮೆಗುಂಡಿ ರೆಸಾರ್ಟ್ದು ಪ್ರೈಸ್ ಏನು ಅಂತಂದರೆ, ಒನ್ ಫುಲ್ ಡೇಗೆ ಅಂದರೆ 2 PM ಟು ನೆಕ್ಸ್ಟ್ ಡೇ 12 PM ವರೆಗೂ ಪರ್ ಹೆಡ್ 3000 ಆಗುತ್ತೆ. ಬಟ್ 300 ಡಿಸ್ಕೌಂಟ್ ಕೊಟ್ಟಿದ್ರು, ಸೊ 2700 ಆಯಿತು. 5 adults 2700 × 5, ಮತ್ತು ಕಿಡ್ಸ್ಗೆ ನಿಶಾಂತ್ಗೆ ಫ್ರೀ, ಪರಿಣಿತಾಗೆ 1000 ಎಕ್ಸ್ಟ್ರಾ ಆಯಿತು, ಅದು ಬೆಡ್ ಚಾರ್ಜಸ್ ಅಂತ. ಬಟ್ ಡಿಲಕ್ಸ್ ರೂಮೇ ಕೊಟ್ಟಿದ್ದರಿಂದ ನಮಗೆ ತುಂಬ ಅನುಕೂಲ ಆಯಿತು. ಕೂತ್ಕೊಂಡ್ಬೇಕಂದ್ರೆ ಹೇಳಿ, ಹುಷಾರಾಗಿ ಪಲ್ಟಿ ಹೊಡೆದ್ಬಿಟ್ಟು ಆಮೇಲೆ. ಏ ಇಲ್ಲ ಇಲ್ಲ ಇಲ್ಲ, ಹತ್ತು ಹತ್ತು ಅದ್ರ ಮೇಲೆ ಕೂತ್ಕೋದೀಪ ಫಸ್ಟು. ಏ ನೀನು ಚಪ್ಪಲ್ ಹಾಕೊಂಡ್ ತಾನೆ ಇಳಿಬೇಕು. ಅದ್ರ ಮೇಲೆ ಕೂತ್ಕೋ ಫಸ್ಟು. ಹಾಂ 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 ಇಳಿಸಿ ಇಳಿಸಿ ಅವಳನ್ನ ಇಳಿಸಿ, ಪರವಾಗಿಲ್ಲ ಆಮೇಲೆ ಬರಲಿ. ಇವಾಗ ರಾತ್ರಿ ಊಟಕ್ಕೆ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ತುಂಬ ಸುಸ್ತಾಗಿದೆ, ಆಟ ಆಡಿ ಓಡಾಡಿ ಎಲ್ಲ. ಬನ್ನಿ, ಏನೇನು ಐಟಮ್ಸ್ ಇದೆ ಎಲ್ಲ ನೋಡೋಣ. ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. We'll be right back.
ಎಲ್ಲ ಮುಗಿಸ್ಕೊಂಡು ಇಂಡೋರ್ ಗೇಮ್ಸ್ ಆಡೋಣ ಅಂತ ಬಂದ್ವಿ. ಬೇರೆ ಮತ್ತೆ ನಾಳೆ ಟೈಮ್ ಸಿಗಲ್ಲ, ಇವಾಗಲೇ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಟೇಬಲ್ ಟೆನ್ನಿಸ್ ಆಡಿದ್ವಿ, ಎಷ್ಟು ಸಖತ್ ಮಜಾ ಸಿಕ್ತು ಅಂದರೆ ನಾನು ಮಾಮ ತುಂಬ ಆಟಾಡಿದ್ವಿ, ಬಟ್ ಅದು ವೀಡಿಯೋ ತೊಗೊಳಕ್ಕಾಗಲಿಲ್ಲ, ಸಂದೀಪು ಬೇರೆ ಏನೋ ಆಟಾಡ್ತಾ ಇದ್ರು. ಸಖತ್ ಮಜಾ ಆಯಿತು ಮಾತ್ರ. ಆಮೇಲೆ ಅಂದ್ಕೊಂಡ್ವಿ ಅಯ್ಯೋ ಲೇಟ್ ಆಗಿದೆ ಅಂತ ನಾವು ಮಲ್ಕೊಂಬಿಟ್ಟಿದ್ರೆ ಮಿಸ್ ಮಾಡ್ಕೋತಾ ಇದ್ವಿ. ಬಂದಿದ್ದು ಒಳ್ಳೇದಾಯಿತು, ಯಾರು ಜನನೂ ಜಾಸ್ತಿ ಇರಲಿಲ್ಲ ಅಂತ. ಹಾಗೆ ಇದು ಕೇರಮ್ ಬೋರ್ಡ್ ಆಡಿದ್ವಿ, ಕೇರಮ್ ಆಡಿ ಟೆನ್ನಿಸ್ ಆಡಿಕೊಂಡು ಅಲ್ಲೇ ಕ್ಯಾಂಪ್ ಫೈರ್ ಕೂಡ ಹಾಕಿದ್ರು, ಬಟ್ ನಾವು ಮುಂಚೆ ಬಂದಿರಲಿಲ್ಲ, ಎಲ್ಲ ಹೊರಟೋಗ್ಬಿಟ್ಟಿದ್ರು. ಹಾಗೆ ಗೇಮ್ ಎಲ್ಲ ಆಡಿಕೊಂಡು ಒಂದು 11:30 ಆಗಿತ್ತು ನಾವು ಆಟ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಳೋದಕ್ಕೆ. ಊಟ ಚೆನ್ನಾಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಕಾಫಿ ಟೀ ಎಲ್ಲ ಇತ್ತು, ತೋರ್ಸೋಕ್ಕಾಗಲಿಲ್ಲ ನಿಮಗೆ. ನೋಡಿ ಈ ಥರ ಕ್ಯಾಂಪ್ ಫೈರ್ ಹಾಕಿದ್ರು ಇಲ್ಲಿ. ಮತ್ತೆ ಬೆಳಗ್ಗೆ ನೋಡ್ಬೇಕು ಏನೇನು ಆಟಾಡ್ತೀವಿ ಅಂತ. ಟಚ್ ಆಗಲ್ಲ ನಿರಂಜನ್, ಗಟ್ಟಿಯಾಗಿ ಹಿಡ್ಕೋ ಅಷ್ಟೇ. ನಿಮಗೆ ಈ ಡಿಸ್ಟೆನ್ಸ್ ದೂರ ಇದೆಯಲ್ಲ, ನಿಮ್ಗೆ ದೂರ ಕಾಣಿಸುತ್ತಲ್ಲ, ಅದೇ ನಿಮ್ಗೆ ಆ ಥರ ಅನಿಸುತ್ತೆ. ಯಾವ ಭಯ ಏನಾಗೋದಿಲ್ಲ. ಹಿಂಗೆ ಕೈ ಬಿಡ್ತೀರಿ, ಕೈ ಬಿಡಿ. ಇಲ್ಲಿ ಬರ್ತಾನೆ ಇಲ್ಲಿ ನಿಶಾಂತ್, ಹುಷಾರಾಗಿ ಇಟ್ಕೊಳ್ಳಿ. ಇವಾಗ ನೋಡಿ ಜಿಪ್ಲೈನ್ ಅಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ನಮ್ ನಿಶಾಂತ್ ಮಾಮನ್ ಜೊತೆ ಬರ್ತಾ ಇದ್ದಾನೆ ನೋಡಿ, ಎಷ್ಟು ಆರಾಮಾಗಿ ಕುತ್ಕೊಂಡು ಬರ್ತಾ ಇದ್ದಾನೆ. ನಮ್ಗೆ ಎಷ್ಟು ಭಯ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ, ಇವನ್ ಫಸ್ಟ್ ಟೈಮು. ಹಿಂಗೆ 3 ಬಂದ ಪರಿಣಿತ, ಏನು ಮಾಡಿದ್ರು ಬರಲ್ಲ ಬರಲ್ಲ ಅಂತ ಬರಲಿಲ್ಲ. ನಿಶಾಂತ್ ಮಾತ್ರ ನಾನು ಬರಲೇಬೇಕು ಅಂತ ಹೆಲ್ಮೆಟ್ ಎಲ್ಲ ಹಾಕಿಸ್ಕೊಂಡು ಹಠ ಮಾಡಿ ಬಂದ. ನಮ್ಮ ಡ್ಯಾಡಿಗೆ ಭಯ, ಬೇಡ ಬೇಡ ಅವ್ನು ಬೇಡ, ಬಿದ್ದುಬಿಟ್ರೆ ಅವ್ನು ಎದುರ್ಕೊಂಡ್ಬಿಡ್ತಾನೆ ಬೇಡ ಅಂತ. ಆದರೂ ನಾವು ಬಿಡಲಿಲ್ಲ, ಕರ್ಕೊಂಡೋದ್ವಿ. ಫಸ್ಟ್ ರೌಂಡ್ ನಂಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಆಯಿತು, ಆಮೇಲೆ ನಾನು 7 ಬಂದೆ. ಈ ಜಿಪ್ಲೈನು ಪೇಯ್ಡ್ ಅಡ್ವೆಂಚರ್ ಗೇಮು, 1 ₹100. ಖುಷಿ ನಗ್ತಾವನೆ. ನಿಂತ್ಕೋದೀಪ ನೀನು, ಇನ್ನೊಂದ್ಸರಿ ಇನ್ನೊಂದ್ಸರಿ ಅಂತ ನಿಮಗೆ. ಜಿಪ್ಲೈನ್ ಅಲ್ಲಿ ಹೋಗಿದಂತೂ ಸಖತ್ ಮಜಾ ಬಂತು. ಅದಾದ್ಮೇಲೆ ಇದೊಂದು ಟ್ರೈ ಮಾಡ್ಬಿಡೋಣ ಅಂತ ಬಂದೆ. ಇನ್ ಸ್ವಲ್ಪ ಟೈಮ್ ಇತ್ತು, ಪರಿಣಿತ ನಿಶಾಂತ್ ಇನ್ನೊಂದು ರೌಂಡ್ ಆಟಾಡಬೇಕು ಪೂಲಲ್ಲಿ ಅಂತ ಆಟ ಮಾಡ್ತಿದ್ರು. ಅವ್ರನ್ನ ಕರ್ಕೊಂಬಂದ್ವಿ ಇನ್ನೊಂದ್ಸತಿ ಆಟಾಡಿಸ್ಕೊಂಬಿಡೋಣ ಅಂತ. ಇಲ್ಲಿ ಜಂಪ್ ಜಂಪ್ ಫೈನಲಿ ಎಲ್ಲ ಮುಗೀತು. ಸ್ಟೇನು ತುಂಬ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಗೇಮ್ಸ್ ಎಲ್ಲ ಚೆನ್ನಾಗಿತ್ತು, ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಮುಗೀತು, ಇನ್ನೇನು ಚೆಕ್ಔಟ್ ಆಗೋ ಟೈಮ್ ಬಂದಿದೆ, ಹೊರಟ್ವಿ ಮನೆಗೆ.
ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಕೂಡ ಈ ರೆಸಾರ್ಟ್ಗೆ ವಿಸಿಟ್ ಮಾಡಿ ತುಂಬ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಹೋಗಿ. ಹಾಗೆ ಹೊಸ ವ್ಯೂವರ್ಸ್ ಯಾರಾದರೂ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ರೈಟಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ವಿಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ.